ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗರಿ ಬಿಟ್ಟರೆ ಅನ್ಯ ಭಾಷಿಕರಿಗೆ ಕೆಲಸ ಕೊಡಿಸುವ ಹಾಗಿಲ್ಲ. ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇಲ್ಲ ಅನ್ನೋದೇ ಒಂದು ದುಃಖಕರವಾದಂತ ವಿಷಯ. ಸ್ಥಳೀಯರಿಗೆ ಕೆಲಸ ಕೊಡ್ತಾ ಇಲ್ಲ. ಸರೋಜಿನಿ ಮಹೇಶಿ ವರದಿಯಲ್ಲಿ ಅದು ಯಥಾವತ್ತಾಗಿ ಜಾರಿಗೆ ತರಬೇಕು. ಕನ್ನಡ ನೆಲದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಕನ್ನಡಿಗರಿ ಉದ್ಯೋಗಾವಕಾಶಗಳು ಸಿಗಬೇಕು. ಸರೋಜಿನಿ ಮಹೇಶಿ ವರದಿಯಲ್ಲಿ ಅದು ಯಥಾವತ್ತಾಗಿ ಜಾರಿಗೆ ತರಬೇಕು. ಕನ್ನಡಿಗರಿಗೆ ಕನ್ನಡದ ನೆಲದಲ್ಲಿ ಉದ್ಯೋಗ ಸಿಗಬೇಕು ಅನ್ನೋ ಒಂದು ಕಾನೂನನ್ನೇ ತರಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ರಾಜ್ಯಾದ್ಯಂತ ನನ್ನ ಕನ್ನಡದ ಎಲ್ಲ ಬಂಧುಗಳು ಇವತ್ತು ಹೋರಾಟ ಮಾಡ್ತಾರೆ. ಇವತ್ತು ಸಂಡೂರು ಕಡೆಗೆ ಹೋದರೆ ನಮ್ಮ ಕನ್ನಡಿಗರನ್ನ ನಮ್ಮ ಜನರನ್ನ ಗುರುತಿಸಿದ್ದೆ ಗುರುತಿಸೋದೇ ಕಷ್ಟ ಆಗಿಬಿಟ್ಟಿದೆ. ಹತ್ತರಲ್ಲಿ ಒಬ್ಬರು ಕೂಡ ನಮ್ಮ ಕನ್ನಡಿಗರು ಅಲ್ಲಿ ಕಾಣ್ತಾ ಇಲ್ಲ. ಅತಿ ಹೆಚ್ಚಾಗಿ ಉತ್ತರ ಭಾರತದಿಂದ ಪಕ್ಕದ ಆಂಧ್ರ ಪ್ರದೇಶದಿಂದ ತಮಿಳುನಾಡಿನಿಂದ ಜನತೆ ವಲಸೆ ಬಂದು ನಮ್ಮ ನೌಕರಿಯ ಒಂದು ಹಕ್ಕು ಏನಿದೆ ಅದು ಅವ್ರ ಪಾಲಾಗಿರ್ತಕ್ಕಂಥದ್ದು ಪಾಲಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೆ. ಇವತ್ತು ನಾನು ನೇರವಾಗಿ ಒಂದು ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕನ್ನಡ ನೆಲದ ಈ ಕನ್ನಡಿಗರಿಗೆ ಉದ್ಯೋಗ ನೀಡದೇ ಇದ್ರೆ ಮತ್ತೆ ಯಾಕೆ ನೀವು ಜನರನ್ನ ಪ್ರತಿನಿಧಿಸ್ತೀರ? ಇವತ್ತು ಉತ್ತರ ಭಾರತದ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ವಲಸೆ ಬಂದರೆ ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತೀರಾ? ಉದ್ಯೋಗಗಳನ್ನು ನೀಡುವಂಥ ವ್ಯವಸ್ಥೆ ನಮ್ಮ ಕನ್ನಡ ನೆಲದಲ್ಲಿ ಆಗ್ತಾ ಇದೆ, ಆದರೆ ಕನ್ನಡಿಗರಿಗೆ ಒಂದು ಉದ್ಯೋಗನೂ ಸಿಗ್ತಾ ಇಲ್ಲ. ಕನ್ನಡದಲ್ಲಿ ಓದಿರುವಂಥ ಮಕ್ಕಳು ಕನ್ನಡ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳಿಗೆ ಮತ್ತೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು. ಪ್ರತಿಯೊಂದು ಫ್ಯಾಕ್ಟ್ರಿಗಳಲ್ಲಿ ಜಿಂದಾಲ್ ಫ್ಯಾಕ್ಟ್ರಿ, BMM ಫ್ಯಾಕ್ಟ್ರಿ, ಪ್ರತಿಯೊಂದು ಫ್ಯಾಕ್ಟ್ರಿ ಮತ್ತೆ ಲಾಡ್ಜ್ಗಳಲ್ಲಿ ಪ್ರತಿಯೊಂದು ಇದರಲ್ಲಿ ಕರ್ನಾಟಕದಾಗ ಕನ್ನಡದ ಸಾರ್ವಭೌಮ ಅಂತ ಬರೀ ಹೇಳಿಕ್ಕಷ್ಟೇ ಆಗಿದೆ. ಆದರೆ ಕನ್ನಡಿಗರಿಗೆ ಕೆಲಸ ಕೊಡೋದು ಕಮ್ಮಿ. ದಯವಿಟ್ಟು ಪ್ರತಿಯೊಂದು ಇದರಲ್ಲಿ ಇಲಾಖೆಗಳಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸಕ್ಕೆ ತಗೊಳ್ರಿ, ಕನ್ನಡಿಗರಿಗೆ ಉಳಿಸಿ ಬೆಳೆಸಿ. ಕನ್ನಡಿಗರಿಗೆ ಬಡತನವಾಗಿದೆ, ಯಾಕೆಂದರೆ ಕನ್ನಡದಲ್ಲಿ ಓದಬೇಕು ಅಂತಾರೆ, ಕನ್ನಡದಲ್ಲಿನೇ ಬರೀಬೇಕು ಅಂತಾರೆ, ಕನ್ನಡದಲ್ಲಿನೇ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾಗಿ ತುಂಬ ಜನರು, ಎಷ್ಟೋ ಜನರು ಹುಡುಗರು ಹುಡುಗಿಯರು ಎಷ್ಟು ಒಳ್ಳೆಯ ಒಂದು ರ್ಯಾಂಕ್ ತಗೊಂಡು ಓದಿದ್ದಾರೆ, ಅವರೆಲ್ಲ ಉದ್ಯೋಗ ಮಾಡಬೇಕಂದ್ರೆ ಉದ್ಯೋಗನೇ ಸಿಗ್ತಾ ಇಲ್ಲ. ಕನಿಷ್ಠ ಗೌರ್ಮೆಂಟ್ ಇಲ್ಲಾಂದ್ರೇನು ಪ್ರೈವೇಟ್ ಇದರಲ್ಲಾದ್ರೇನು ಸಿಗ್ಬೇಕು ಅವರಿಗೆ. ನಮ್ಮ ಕನ್ನಡಿಗರಿಗೆ ಸಿಗ್ತಾ ಇಲ್ಲ ಅನ್ನೋದೇ ಒಂದು ದುಃಖಕರವಾದಂಥ ವಿಷಯ. ಹುಡುಗರು ಹುಡುಗಿಯರು ಎಷ್ಟೋ ಜನ ಕೆಲಸ ಇಲ್ಲದೇನೆ ಬೇರೆ ಎಷ್ಟು ಓದಿದ್ರೇನು ವ್ಯರ್ಥವಾಗಿ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಓದಿರೋಂಥ ಓದಿಗೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಸ್ಥಳೀಯರಿಗೆ ಕೆಲಸ ಕೊಡ್ತಾ ಇಲ್ಲ. ಹೊರ ರಾಜ್ಯದಿಂದ ಬಂದಂತರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಇದ್ದವರಿಗೆ ಮೊದಲನೇದಾಗಿ ಕೆಲಸ ಕೊಡಬೇಕು. ಭೂಮಿ ನಮ್ಮದು, ನೆಲ ನಮ್ಮದು, ಜಲ ನಮ್ಮದು, ಪರಿಸರ ನಮ್ಮದು, ಖನಿಜ ವಸ್ತುಗಳು ನಮ್ಮವು. ನಮ್ಮನ್ನೆಲ್ಲ ಉಪಯೋಗ ಮಾಡ್ಕೊಂತಿದ್ದಾರೆ, ಪರಿಸರನ ಹಾಳು ಮಾಡ್ತಿದ್ದಾರೆ, ಆದರೆ ಕೂಡ ಇವರು ನಮಗೆ ಕೆಲಸ ಕೊಡ್ತಾ ಇಲ್ಲ. ಇಲ್ಲಿ ಎ ಗ್ರೂಪು, ಡಿ ಗ್ರೂಪು, ಸಿ ಡಿ ಗ್ರೂಪ್ ಅನ್ನೋದೇ ಬೇಡ. ಮೊದಲ ಆದ್ಯತೆ ಕರ್ನಾಟಕದಲ್ಲಿ ಯಾವುದೇ ಕ್ಯಾಟಗರಿ ಮೇಲೆ ಆದರೆ
ಮೊದಲು ನಮಗೇನೆ ಕೆಲಸ ಕೊಡಬೇಕು. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬಿಟ್ಟರೆ ಅನ್ಯ ಭಾಷಿಕರಿಗೆ ಕೆಲಸ ಕೊಡಿಸುವ ಹಾಗಿಲ್ಲ. ಕನ್ನಡಿಗರು ಒಂದು ಬಹಳ ವಿಶಾಲ ಹೃದಯ, ಅದನ್ನ ಬೇರೆ ಭಾಷಿಕರು ಮತ್ತು ಆಡಳಿತ ನಡೆಸ್ತಕ್ಕಂಥವ್ರು ನಮ್ಮ ದೌರ್ಬಲ್ಯ ಅಂತ ಹೇಳಿ ಪರಿಗಣಿಸಿ ಬೇರೆಯವರಿಗೆ ಮಣಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದು ನಮ್ಮ ಜಿಂದಾಲ್ ಫ್ಯಾಕ್ಟ್ರಿ, ನಮ್ಮ ಇತರ ದೊಡ್ಡ ದೊಡ್ಡ ಕಾರ್ಖಾನೆಗಳು, BMM ಇರ್ಬೋದು, SLR ಇರ್ಬೋದು, HKT ಇರ್ಬೋದು, ಕಿರ್ಲಸ್ಕರ್ ಇರ್ಬೋದು, ಕಲ್ಯಾಣಿ ಇರ್ಬೋದು, ಈ ಫ್ಯಾಕ್ಟ್ರಿಗಳಲ್ಲಿ ಹೋದಲ್ಲಿ ಎಲ್ಲ ಸೀಲಿಂದ ಹಿಡಿದು ಡಿ ಗ್ರೂಪ್ಲಿಂದ ಹಿಡಿದು ಎ ಗ್ರೂಪ್ಲಿಂದ ಹಿಡಿದು HR ಮ್ಯಾನೇಜರ್ ಇಂದ ಹಿಡಿದು ಎಲ್ಲ ನಾರ್ತ್ ಇಂಡಿಯನ್ಸೇ.